ಹಾಯ್ ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದುಸ್ ಕ್ರಿಯೇಟಿವಿಟಿ. ಇವತ್ತು ಏನು ವಿಷಯ ಅಂದರೆ, ಆಯ್ಸ್ಟರ್ ಮಶ್ರೂಮ್ದು ರೆಸಿಪಿ ಮಾಡೋಣ ಅಂತ ಒಂದು ಗ್ರೇವಿ ಮಾಡೋದು ಹೇಳ್ತಾ ಇದ್ದೀನಿ. ಇದು ತುಂಬ ಹೆಲ್ತ್ಗೆ ಒಳ್ಳೆಯದು ಅಂತ, ಇದು ನಾವೇ ಮನೇಲೇ ಸ್ವತಃ ಬೆಳೆದಿರೋದು. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಬಟನ್ ಮಶ್ರೂಮ್ಗೂ ಇದಕ್ಕೂ ತುಂಬ ಏನು ವ್ಯತ್ಯಾಸ ಇರಲ್ಲ. ಅದನ್ನು ಅಂದರೆ ನಮ್ಮ ಕರ್ನಾಟಕ ಕ್ಲೈಮೇಟಲ್ಲಿ ಬಟನ್ ಮಶ್ರೂಮ್ನ ಬೆಳೆಯೋಕ್ಕಾಗಲ್ಲ, ಆದರೆ ಇದನ್ನು ಈಸಿಯಾಗಿ ನಾವು ಬೆಳ್ಕೋಬೋದು, ಮನೇಲೂ ಬೆಳ್ಕೋಬೋದು. ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನಾವು ಬೆಳ್ಕೋಬೋದು. ಮತ್ತು ಇದು ತುಂಬ ಹೆಲ್ತ್ಗೆ ತುಂಬ ಒಳ್ಳೆಯದು. ಇದಕ್ಕೇನು ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕಿರಲ್ಲ. ಇಲ್ಲಿ ಸಿಂಪಲಾಗಿ ನೋಡ್ತಾ ಇರ್ಬೋದು, ಚಕ್ಕೆ, ಲವಂಗ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮತ್ತು ಎರಡು ಈರುಳ್ಳಿಲಿ ಒಂದು ಅರ್ಧ ನಾನು ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ, ಎರಡು ಚಿಕ್ಕ ಟೊಮೊಟೊ, ಇನ್ನು ಅರ್ಧ ಒಗ್ಗರಣೆಗೆ. ಇವಾಗ ಮಿಕ್ಸಿ ಜಾರ್ಗೆ ಇದನ್ನು ರುಬ್ಬಕ್ಕೆ ಅಂತೇಳಿ ನೈಸ್ಗೆ ನುಣ್ಣಗೆ ರುಬ್ಕೋಬೇಕು. ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು 4 ಸ್ಪೂನ್ ಆಗೋಷ್ಟು ತೆಂಗಿನ ತುರಿ ಇದು ಹಾಕ್ಕೊಂಡು, ನಿಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಂಡಿರೋಂತಹ ಖಾರದ ಪುಡಿ, ಈ ಮಸಾಲೆ ಸಾಂಬಾರ್ಗೆಲ್ಲ ಹಾಕೋತೀವಲ್ಲ ಆ ಖಾರದ ಪುಡಿ ಆದರೂ ಹಾಕೋಬೋದು. ಇಲ್ಲ ಅಂದರೆ ನೀವು ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪುಡಿ, 1 ಸ್ಪೂನ್ ಅಚ್ಚಕಾರದ ಪುಡಿ ಹಾಕಿದ್ರೆ, 1/2 ಸ್ಪೂನ್ ಧನಿಯಾ ಪುಡಿ ಹಾಕ್ಬೋದು. ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಅಚ್ಚಕಾರದ ಪುಡಿ ತುಂಬ ಖಾರ ಇರುತ್ತೆ. ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾವು ಆಲ್ರೆಡಿ ಕಟ್ ಮಾಡಿಟ್ಕೊಂಡಿದ್ವಲ್ಲ 1/2 ಈರುಳ್ಳಿ, ಅದನ್ನು ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ಇದು ಸ್ವಲ್ಪ ಇದು ಈರುಳ್ಳಿ ಬಣ್ಣ ತಿರುಗಿದ್ಮೇಲೆ ಬಟಾಣಿ ಹಾಕಿ, ಹಸಿ ಬಟಾಣಿನಾದರೂ ಹಾಕ್ಬೋದು, ಒಣ ಬಟಾಣಿ ಅಂದರೆ ನೀವು ಮೊದಲೇ ಅದನ್ನು ಒಂದು ಕುಕ್ಕರಲ್ಲಿ ಒಂದು ವಿಷಲ್ ಕೂಗಿಸ್ಕೊಂಡು ಇದನ್ನು ಹಾಕ್ಕೋಬೋದು. ಆಮೇಲೆ ಇದಕ್ಕೆ ಮಶ್ರೂಮ್ ಹಾಕ್ತಾಯಿದ್ದೀನಿ. ಇದೂ ಒಂದು ಎಲೆ ರೀತಿ ಇರುತ್ತೆ ಅಗಲವಾಗಿ, ಬಟನ್ ಮಶ್ರೂಮ್ ಥರ ಇರಲ್ಲ ನೋಡೋಕ್ಕೆ, ಇದು ಇದೇ ಥರ ಇರುತ್ತೆ. ಇದು ಸ್ವಲ್ಪ ಬೆಂದಾದ್ಮೇಲೆ ಸ್ವಲ್ಪ ಸಣ್ಣದಾಗುತ್ತೆ ಅಷ್ಟೇ. ಮತ್ತು ಇದಕ್ಕೆ ಈಗ ಸ್ವಲ್ಪ ಮೆಂತ್ಯ ಸೊಪ್ಪು ಇತ್ತು ಅಂತ ಹೇಳಿ ಅದನ್ನು ಆ್ಯಡ್ ಮಾಡ್ಕೋತಿದ್ದೀನಿ, ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು. ನಾನು ಮನೇಲೇ ಇತ್ತು ಅಂತ ಹೇಳಿ ಸ್ವಲ್ಪ ಇತ್ತಂತ ಹೇಳಿ ಹಾಕ್ತಾಯಿದ್ದೀನಿ. ಮತ್ತು ಈಗ ಇದಕ್ಕೆ ರುಬ್ಬಿರೋಂತಹ ಮಸಾಲೆ ನುಣ್ಣಗಾಗಿರುತ್ತಲ್ಲ ಅದನ್ನು ಹಾಕಿ ಇದನ್ನು ಒಂದ್ಸಲ ಹಂಗೆ ರೋಸ್ಟ್ ಮಾಡಿ ಅದನ್ನೆಲ್ಲ. ಅದಾದಮೇಲೆ ಸ್ವಲ್ಪ ನೀರು, ನಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ನೋಡಿಕೊಂಡು ನೀರು ಹಾಕ್ಕೋಬೇಕು. ಅದಾಗಿ ಎಲ್ಲ ಅಡ್ಜಸ್ಟ್ ಮಾಡಿ ಅದನ್ನು ನಾವು ಬೇಯಕ್ಕೆ ಅಂತ ಬಿಡಬೇಕು. ಅದಕ್ಕೆ ನಾವೇನು ಈಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕೆ ಬಿಡಿ. ಅದು ಬೆಂದಿದಾಗ ನಮಗೆ ಗೊತ್ತಾಗುತ್ತೆ, ಕಾಳೆಲ್ಲ ಮುಟ್ಟಿದರೆ ಗೊತ್ತಾಗುತ್ತೆ ಅದು ಬೆಂದಿದೆ ಅಂತ. ಮತ್ತು ಮಶ್ರೂಮು ಅಷ್ಟೇ, ಒಂದು ತಿಂದು ನೋಡಿ ಗೊತ್ತಾಗುತ್ತೆ ನಿಮಗೆ ಟೇಸ್ಟು. ಈಗ ಆಲ್ರೆಡಿ ನಾನು ಕುಕ್ ಮಾಡಿದ್ದಾಯಿತು, ಇದು ನೋಡೋಕ್ಕೆ ಈ ಥರ ಇದೆ, ಚೆನ್ನಾಗಿದೆ. ಮತ್ತು ತುಂಬ ಗುಡ್ ಸ್ಮೆಲ್ ಬರ್ತಿದೆ, ಮತ್ತು ಟೇಸ್ಟ್ ಅಂತೂ ಸೂಪರಾಗಿದೆ. ಇದು ಚಪಾತಿ, ದೋಸೆ, ಪೂರಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು. ಈ ಒಂದು ಅಣಬೆ ಕೃಷಿನ ಸ್ಥಳೀಯವಾಗಿ ತುಂಬ ಜನ ಬೆಳೀತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಇದನ್ನು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇರೋದರಿಂದ ಎಲ್ಲರೂ, ಮಕ್ಕಳಿಂದ ಎಲ್ಲರೂ ತಿನ್ಬೋದು, ಎಲ್ಲ ವಯಸ್ಕರಿಗೂ ಇದು ಅವಶ್ಯಕತೆ ಇದೆ. ಇದರಲ್ಲಿ ವಿಟಮಿನ್ ಡಿ ಸ್ವಲ್ಪ ಪ್ರಮಾಣದಲ್ಲಿದ್ದು ಪ್ರೋಟೀನ್ ಅಧಿಕವಾಗಿದೆ. ಬ್ಲಡ್ ಪ್ರೆಷರ್, ಶುಗರ್ ಅಂತ, ಮತ್ತು ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳಿಗೂ ಇದರಲ್ಲಿ ಔಷಧ ಗುಣಗಳಿದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಫುಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.